ರೀಸೆಂಟಾಗಿ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಟೂರ್ಗಳ ಚಾರ್ಜರ್ಗೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಮಾಡಬಾರ್ದು ಹಾಗೂ ವಾಹನದ ಎಕ್ಸ್ಶೋರೂಮ್ ಬೆಲೆಯಲ್ಲೇ ಈ ಪ್ರೈಸ್ನ ಸಹ ಇನ್ಕ್ಲೂಡ್ ಮಾಡಿರಬೇಕು ಅಂತ ನಿಯಮ ತಂದರು. ಈ ನಿಯಮದ ಪ್ರಭಾವದಿಂದ ಚಾರ್ಜರ್ಗಳನ್ನ ಸೆಪರೇಟಾಗಿ ಅಂದರೆ ಆಕ್ಸೆಸರೀಸಾಗಿ ಮಾರಾಟ ಮಾಡ್ತಾ ಇದ್ದಂಥ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬೆಲೆ ಕಡಿಮೆ ಆಯಿತು. ಓಲಾ ಸ್ಕೂಟರ್ಗಳ ಪ್ರೈಸ್ ಬ್ರೇಕಪ್ನಲ್ಲಿ ಸಹ ಕೆಲ ದಿನಗಳ ಹಿಂದೆ ಚಾರ್ಜರ್ನ ಸೆಪರೇಟ್ ಕಾಂಪೊನೆಂಟಾಗಿ ತೋರಿಸಿ ಚಾರ್ಜ್ ಮಾಡ್ತಿದ್ರು. ಇತ್ತೀಚೆಗೆ ಬಂದಂಥ ಸುದ್ದಿ ಏನಂದರೆ, ಓಲಾ ಸಂಸ್ಥೆ ಅವರ ಹಳೆ ಗ್ರಾಹಕರಿಗೆ ಅಂದರೆ ಯಾರೆಲ್ಲ ಚಾರ್ಜರ್ನ ಎಕ್ಸ್ಟ್ರಾ ಬೆಲೆ ಕೊಟ್ಟು ಪರ್ಚೇಸ್ ಮಾಡಿದ್ರೋ ಅವರಿಗೆ ರೀಫಂಡ್ ಮಾಡಲಾಗುತ್ತೆ. ಸುಮಾರು 130 ಕೋಟಿ ರೂಪಾಯಿಗಳನ್ನ ರೀಫಂಡ್ಗಾಗಿ ಅರೇಂಜ್ ಮಾಡಲಾಗ್ತಿದೆ ಅಂತ ಸುದ್ದಿ ಬಂದಿದೆ. ಆದರೆ ಇದ್ರ ಬಗ್ಗೆ ಓಲಾ ಸಂಸ್ಥೆ ಕಡೆಯಿಂದ ಇನ್ನೂ ಯಾವುದೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಸೊ 31 ಮಾರ್ಚ್ 2023 ಒಳಗೆ ನಿಮ್ಮಲ್ಲಿ ಯಾರಾದರೂ ಓಲಾ ಸ್ಕೂಟರ್ ಪರ್ಚೇಸ್ ಮಾಡಿದರೆ ಸುಮಾರು 10,000 ರೂಪಾಯಿಗಳ ರೀಫಂಡ್ ನಿಮಗೆ ಸಿಗುತ್ತೆ. ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಅಲ್ಲ, ಈ ರೀಫಂಡ್ ಮಾಡಿದರೂ ಹೇಗೆ ಇನಿಷಿಯೇಟ್ ಮಾಡ್ತಾರೆ ಅಂತ ಎಲ್ಲೂ ಸಹ ಹೇಳಲಿಲ್ಲ. ಈ ರೀಫಂಡ್ನ ಇನಿಷಿಯೇಟ್ ಮಾಡಿದ್ರೆ ಖಂಡಿತ ಓಲಾ ಯೂಸರ್ಸ್ಗೆ ಬೆನಿಫಿಟ್ ಆಗುತ್ತೆ. ಈ ಏಪ್ರಿಲ್ ತಿಂಗಳಲ್ಲಿ ಸುಮಾರು 65,730 ಎಲೆಕ್ಟ್ರಿಕ್ ವಾಹನಗಳು ಮಾರಾಟ ಮಾಡಲಾಗಿದೆ. ಸುಮಾರು 90% ಸೇಲ್ಸ್ ಈ ಟಾಪ್ 10 ಕಂಪನಿಗಳಿದೆ ಆಗಿದೆ. 10ನೇ ಸ್ಥಾನದಲ್ಲಿ ಬಿಗಾಸ್ ಸಂಸ್ಥೆ ಇದೆ. ಮಾರ್ಚ್ ತಿಂಗಳಲ್ಲಿ 781 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 770 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. 9ನೇ ಸ್ಥಾನದಲ್ಲಿ ಕೈನೆಟಿಕ್ ಎನರ್ಜಿ. ಮಾರ್ಚ್ ತಿಂಗಳಲ್ಲಿ 1,591 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 848 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. 8ನೇ ಸ್ಥಾನದಲ್ಲಿ ಒಕಯ ಇವಿ ಸಂಸ್ಥೆ ಇದೆ. ಮಾರ್ಚ್ ತಿಂಗಳಲ್ಲಿ 1,720 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 1,562 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. 7ನೇ ಸ್ಥಾನದಲ್ಲಿ ಓಕಿನಾವ ಸಂಸ್ಥೆ. ಒಂದಾನೊಂದು ಕಾಲದಲ್ಲಿ ಟಾಪ್ 3 ಪೊಸಿಷನ್ಸ್ನಲ್ಲಿ ಇರ್ತಿತ್ತು. ಈಗ ಈ ಸ್ಥಾನಕ್ಕೆ ಬರುವ ಮುಖ್ಯ ಕಾರಣ ಓಕಿನಾವ ವಾಹನಗಳಿಗೆ ಸಬ್ಸಿಡಿ ಇಲ್ಲ. ಮಾರ್ಚ್ ತಿಂಗಳಲ್ಲಿ 4,201 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 3,216 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. 6ನೇ ಸ್ಥಾನದಲ್ಲಿ ಹೀರೋ ಎಲೆಕ್ಟ್ರಿಕ್ ಸಂಸ್ಥೆ ಇದೆ. ಇದು ಸಹ ಟಾಪ್ 3 ಪೊಸಿಷನ್ನಲ್ಲಿ ಇದ್ದಂಥ ಬ್ರ್ಯಾಂಡ್. ಈಗ ಮಾರ್ಚ್ ತಿಂಗಳಲ್ಲಿ 6,640 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 3,329 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. 5ನೇ ಸ್ಥಾನದಲ್ಲಿ ಬಜಾಜ್ ಚೇತಕ್ ಸಂಸ್ಥೆ ಇದೆ. ಮೊಟ್ಟ ಮೊದಲ ಬಾರಿಗೆ ಬಜಾಜ್ ಸಂಸ್ಥೆ ಟಾಪ್ 5 ಪೊಸಿಷನ್ಸ್ನಲ್ಲಿ ಭಾಗಿಯಾಗಿದೆ. ಮಾರ್ಚ್ ತಿಂಗಳಲ್ಲಿ 4,542 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 4,008 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಸೇಲ್ಸ್ ಈಗ ಸ್ವಲ್ಪ ಬೂಸ್ಟ್ ಆಗ್ತಿದೆ, ಮತ್ತು ಕಾಂಪಿಟೇಷನ್ಗೆ ತಕ್ಕ ಹಾಗೆ ಇವರ ಬೆಲೆ ಸಹ ಇತ್ತೀಚೆಗೆ ಕಡಿಮೆ ಆಗಿದೆ. ಸೊ ಇವರ ಸೇಲ್ಸ್ ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. 4ನೇ ಸ್ಥಾನದಲ್ಲಿ ಏತರ್ ಎನರ್ಜಿ ಸಂಸ್ಥೆ ಇದೆ. ಮಾರ್ಚ್ ತಿಂಗಳಲ್ಲಿ 12,167 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 7,737 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. 3ನೇ ಸ್ಥಾನದಲ್ಲಿ ಆಂಪಿಯರ್ ಸಂಸ್ಥೆ ಇದೆ. ಮಾರ್ಚ್ ತಿಂಗಳಲ್ಲಿ 9,344 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 8,316 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. 2ನೇ ಸ್ಥಾನದಲ್ಲಿ TVS ಎಲೆಕ್ಟ್ರಿಕ್ ಸಂಸ್ಥೆ ಇದೆ. ಮಾರ್ಚ್ ತಿಂಗಳಲ್ಲಿ 16,454 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ 8,727 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. 1ನೇ ಸ್ಥಾನದಲ್ಲಿ ಓಲಾ ಸಂಸ್ಥೆ ಇದೆ. ಮಾರ್ಚ್ ತಿಂಗಳಲ್ಲಿ 21,389 ಯೂನಿಟ್ಗಳನ್ನ ಮಾರಾಟ ಮಾಡಿದ ಇವರು ಏಪ್ರಿಲ್ ತಿಂಗಳಲ್ಲಿ ಸುಮಾರು 21,845 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಟೂರ್ಗಳ ಸೆಗ್ಮೆಂಟ್ನಲ್ಲಿ ಟಾಪ್ ಸೇಲ್ಸ್ ಈ ತಿಂಗಳು ಸಹ ಓಲಾ ಸಂಸ್ಥೆ ಪಡ್ಕೊಂಡಿದೆ. ಇನ್ನು ಎಲೆಕ್ಟ್ರಿಕ್ 3-wheeler ಸೆಗ್ಮೆಂಟ್ನಲ್ಲಿ ಟಾಪ್ ಸೇಲ್ಸ್ ಪಡ್ಕೊಂಡಿರೋದು ಮಹೀಂದ್ರಾ ಅವರ ಟ್ರಿಯೋ ಸೀರೀಸ್ ವಾಹನಗಳು. ಈ ಏಪ್ರಿಲ್ ತಿಂಗಳಲ್ಲಿ ಸುಮಾರು 3,487 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಇನ್ನು ಎಲೆಕ್ಟ್ರಿಕ್ 4-wheeler ಸೆಗ್ಮೆಂಟ್ನಲ್ಲಿ ಟಾಪ್ ಸೇಲ್ಸ್ ಪಡೆದಿರೋದು ಟಾಟಾ ಸಂಸ್ಥೆಯ ವಾಹನಗಳು. ಈ ಏಪ್ರಿಲ್ ತಿಂಗಳಲ್ಲಿ ಸುಮಾರು 3,748 ಯೂನಿಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಇನ್ನು ಇದು ಏಪ್ರಿಲ್ ತಿಂಗಳ ಸೇಲ್ಸ್ ರಿಪೋರ್ಟ್. ಇದೇ ರೀತಿ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡೆಯಲು ನಮ್ಮ ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.